An9 ಸದಾ ನಿಮ್ಮೊಂದಿಗೆ. ಎಲ್ಲರಿಗೂ ಗೊತ್ತಿರುವಂತದ್ದೇ 24ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಹೌದು, ಹಾಗಾದ್ರೆ ನಾವು ಆಚರಣೆ ಮಾಡಕ್ಕೆ ನಾನು ರೆಡಿ, ನೀವು ರೆಡಿನಾ? ಖಂಡಿತವಾಗಿ ನಾನು ಯಾವಾಗಲೂ ರೆಡಿ ಆಗಿ. ಓಕೆ, ರೆಡಿ ಹೊರಡೋಣ. ಎಸ್. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಸ್ಕೂಲ್ ಇಲ್ಲ, ಇಂಡಿಪೆಂಡೆನ್ಸ್ ಡೇ ಹೇಗೆ ಆಚರಿಸ್ತಾ ಇದ್ದೀರಾ? ಸ್ಕೂಲ್ ಇಲ್ದಿರೋದ್ರಿಂದ ನಮ್ಮ ಫ್ರೆಂಡ್ ಜೊತೆನೆ ಆಚರಿಸ್ತಾ ಇದ್ದೀವಿ ಇಂಡಿಪೆಂಡೆನ್ಸ್. ಸ್ಕೂಲ್ ಇಲ್ಲ ಅಲ್ವಾ, ಅದಕ್ಕೆ ಇಂಡಿಪೆಂಡೆನ್ಸ್ ಡೇ ಮಾಡೋಕ್ಕಾಗಲ್ಲ. AN9 ಚಾನಲ್ನಿಂದ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾ ಇದ್ವಿ. ಹೌದಾ? ಓಕೆ, ಹಾಗಾದರೆ ನೀವು ಯಾವ್ದಾದ್ರು ಸಿನಿಮಾ ಸೀರಿಯಲ್ ಆ ಥರ ಯಾವ್ದಾದ್ರು ಆಪರ್ಚುನಿಟಿ ಬಂದಿದೆ ಇಲ್ಲಿವರೆಗೂ? ಯಾವುದು ಬಂದಿಲ್ಲ, ಅಂದರೆ ನಮ್ಮ ಸ್ಕೂಲಿಂದ ಆಡಿಷನ್ ಬಂದಿತ್ತು ಪ್ರೊಡಕ್ಷನಿಂದ, ಅದು ಕರೆಕ್ಟ್ ಆಗಿದೆ. ಹೌದಾ? ಓಕೆ, ಹಾಗಾದರೆ ನೀವು ಯಾವ್ದಾದ್ರು ಸಿನಿಮಾ ಸೀರಿಯಲ್ ಆ ಥರ ಯಾವ್ದಾದ್ರು ಆಪರ್ಚುನಿಟಿ ಬಂದಿದೆ ಇಲ್ಲಿವರೆಗೂ? ಯಾವುದು ಬಂದಿಲ್ಲ, ಅಂದರೆ ನಮ್ಮ ಸ್ಕೂಲಿಂದ ಆಡಿಷನ್ ಬಂದಿತ್ತು ಪ್ರೊಡಕ್ಷನಿಂದ, ಅದು ಕರೆಕ್ಟ್ ಆಗಿದೆ, ಅದರಲ್ಲಿ ಸೆಲೆಕ್ಟ್ ಆಗಿದ್ರೆ. ಓಕೆ, ಗ್ರ್ಯಾಂಡ್ ಫಿನಾಲೆ ಮುಗಿತಾ ಇನ್ನೂ ಇಲ್ವಾ? ಇನ್ನೂ ಮುಗ್ದಿಲ್ಲ, ಇನ್ನೂ ಮುಗ್ದಿಲ್ಲ. ಓಕೆ, ಪೇರೆಂಟ್ಸ್ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮನೇಲಿ? ಪೇರೆಂಟ್ಸ್ ಅಂದರೆ ಇಲ್ಲಿ ಏನು ಹೇಳ್ಕೊಡ್ತಾರೋ ಅಲ್ಲೂ ಅಷ್ಟೇ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಾರೆ, ಹಂಗೆ ಇಲ್ಲಿ ಎಲ್ಲ ಎಷ್ಟು ಎಫೆಕ್ಟ್ ಹಾಕಿ ಮಾಡ್ಕೊಡ್ತಾರೋ ಅಲ್ಲೂ ಅಷ್ಟೇ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ಓಕೆ, ಹಾಗಾದರೆ ನಿಮಗೆ ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿದೆ? ಎಕ್ಸ್ಟ್ರಾ ಟ್ಯಾಲೆಂಟ್ ಅಂದರೆ ನನಗೆ ಹೀರೋ ಆಗಬೇಕು ಅಂತ ಆಸೆ, ಫಿಲಮ್ ಆ್ಯಕ್ಟರ್ ಆಗಬೇಕು ಅಂತ ಆಸೆ. ಓಕೆ, ಅದರಿಂದ ಆ್ಯಕ್ಟಿಂಗ್ ಮಾಡೋದು ನನಗೆ ಇಷ್ಟ. ಓಕೆ, ಪರ್ಟಿಕ್ಯುಲರ್ ಆಗಿ ಇದೇ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ ನಿಮ್ಗೆ ಯಾವುದಾದ್ರು ಇದೆಯಾ? ಇಲ್ಲ. ಇಲ್ಲ, ಯಾವ ಕ್ಯಾರೆಕ್ಟರ್ ಬಂದ್ರೂ ಆರ್ ಯು ರೆಡಿ? ಮಾಡ್ತೀನಿ. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ಸ್ಕೂಲ್ ಇಲ್ಲ, ಆಚರಿಸೋಕ್ಕಾಗ್ತಿಲ್ಲ, ಇವಾಗ ಯಾವ ರೀತಿ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ? ಅಂದರೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು AN9 ಕನ್ನಡ ಚಾನಲ್ನಿಂದ ಮಾಡಬೇಕು ಅಂತ. ಓಕೆ, ಆಚರಣೆ ಮಾಡೋಕ್ಕೆ ರೆಡಿ ಇದ್ದೀರಾ? ಓಕೆ, ಹಾಗಾದರೆ ನೀವು ರೆಡಿ ಆಗಿದ್ದೀರಾ ಆಚರಣೆ ಮಾಡೋಣವಾ? ಹಾಂ, ಮಾಡಿ. ಎಸ್, ನಮ್ಮ ಜೊತೆ ಚಂದನ್ ಅವ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್ ಚಂದನ್. ಹಾಯ್ ಸರ್. ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಸ್ಕೂಲ್ಗೆ ಹೋಗ್ತಾ ಇದೆಯಾ ಇಲ್ವಾ? ಇಲ್ಲ, ಹೋಗ್ತಾ ಇಲ್ಲ. ಯಾಕೆ? ಈಗ ಕೊರೋನಾ ಬಂದಿರೋದ್ರಲ್ಲಿ ನಾನು ಸ್ಕೂಲ್ಗೆ ಹೋಗೋಕ್ಕೆ ಭಯ ಪಡ್ತಾ ಇದ್ದೀನಿ. ಓಕೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ, ಇವತ್ತು ಏನೇನು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋಕ್ಕೆ A9 ಕನ್ನಡ ನ್ಯೂಸ್ ಚಾನಲ್ಗೆ ನಾನು ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದೀನಿ. ಹಾಯ್ ಸಹನಾ. ಹಾಯ್, ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗಿದೆ ಲೈಫು? ಮಾಮೂಲಿ, ಅದೇ ಎಲ್ಲರ ಥರನೇ ಇದ್ದಾರೆ. ಕೊರೋನಾಗಿಂತ ಮುಂಚೆ ತುಂಬ ಚೆನ್ನಾಗಿತ್ತು, ಈ ಕೊರೋನಾ ಬಂದಿರೋದ್ರಿಂದ ಎಲ್ಲ ಕಾಲೇಜಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಕಾಲೇಜಸ್ ಎಲ್ಲ ಓಪನ್ ಇದ್ದಾಗ ಕಾಲೇಜ್ ಕ್ಲೋಸ್ ಆಗಬೇಕು, ರಜಾ ಸಿಕ್ಕರೆ ಸಾಕು ಅನಿಸ್ತಿತ್ತು. ಆದರೆ ಈಗ ಕಾಲೇಜಲ್ಲೆಲ್ಲ ಕ್ಲೋಸ್ ಆದಮೇಲೆ ಕಾಲೇಜ್ ಇದ್ದರೆ ಸಖತ್ತಾಗಿರ್ತಿತ್ತು, ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತಿತ್ತು. ಓಕೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ, ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ? ಸ್ವಾತಂತ್ರ್ಯ ದಿನಾಚರಣೆ ಈ ಕೊರೋನಾ ಟೈಮಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವೋ ಇಲ್ವೋ ಅಂದ್ಕೊಂಡಿತ್ತು. ಆದರೆ AN9 ಕನ್ನಡ ಚಾನಲ್ಗೆ ತುಂಬ ಥ್ಯಾಂಕ್ಸ್, ನಮ್ಮನ್ನ ಇಲ್ಲಿ ಕರೆಸಿ ಸೆಲೆಬ್ರೇಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಯ್ ಅನ್ಕೋಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಇವತ್ತು 74ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ, ನೀವು ಯಾವ ಥರ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಫ್ಯಾಮಿಲಿ ಜೊತೆ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ AN9 ಚಾನಲ್ ಅವ್ರ ಜೊತೆ ಇವತ್ತು ಸೆಲೆಬ್ರೇಷನ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ಥ್ಯಾಂಕ್ಸ್ ಫಾರ್ AN9 ಚಾನಲ್. ಓಕೆ, ಕೊರೋನಾ ಲೈಫ್ ಹೇಗಿದೆ ನಿಮಗೆ? ಕೊರೋನಾ ಲೈಫ್ ತುಂಬ ಕ್ರಿಟಿಕಲ್ ಆಗಿದೆ. ಸೊ ಪ್ರಾಬ್ಲಮ್ ಆಗಿದೆ ನಿಮಗೆ ಪರ್ಸ್ನಲಿ? ತುಂಬ ಆಗಿದೆ. ಓಕೆ, ಥ್ಯಾಂಕ್ ಯು.
ನಮ್ಮ ದೇಶ ಕಾಯುವ ಯೋಧರಿಗೆ ಸಲ್ಯೂಟ್ ಸಲ್ಯೂಟ್, ಪ್ರಾಣವನೆ ಕೊಟ್ಟು ನಮ್ಮ ಸುಖವ ಬಯಸುವ ದೇವರಿಗೆ ಸಲ್ಯೂಟ್ ಸಲ್ಯೂಟ್. ವಂದೇ ಮಾತರಂ ಮಂತ್ರ ಪಠಿಸುತ್ತ ಭಾರತಾಂಬೆಯ ಕೋಟೆ ಕಾಯುತ್ತ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಮಂತ್ರ ಪಠಿಸುತ್ತ ಭಾರತಾಂಬೆಯ ಕೋಟೆ ಕಾಯುತ ವಂದೇ ಮಾತರಂ ವಂದೇ ಮಾತರಂ. ಎದೆಯ ತಟ್ಟಿ ಎದುರಾಳಿಗಳಿಗೆ ಯಮ ನರಕ ತೋರುವವರು ಯೋಧರು ಯೋಧರು ನಮ್ಮ ಪಾಲಿಗೆ ದೇವರು ಯೋಧರು ಯೋಧರು ನಮ್ಮ ಪಾಲಿಗೆ ದೇವರು. ಗಡಿಯಲ್ಲಿ ನಿಂತು ನಮ್ಮ ದೇಶ ಕಾಯುವ ಯೋಧರಿಗೆ ಸಲ್ಯೂಟ್ ಸಲ್ಯೂಟ್ ಸಲ್ಯೂಟ್. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ದೇಶದ ಪ್ರೀತಿಯು ಬೆರೆತು ನೆಮ್ಮದಿ ಸುಖವನ್ನು ಮರೆತು ಪ್ರಾಣವ ತ್ಯಾಗ ಮಾಡುವವರು ಯೋಧರು ಪ್ರಾಣವ ತ್ಯಾಗ ಮಾಡುವವರು. ಸಾವಿನ ಭಯವನ್ನು ತೊರೆದು ದೇಶದ ಭಕ್ತಿಯು ಮೆರೆದು ಖರ್ಚಿಸಿ ಗಡಿಯ ಕಾಯುವವರು ಯೋಧರು ಖರ್ಜಿಸಿ ಗಡಿಯ ಕಾಯುವವರು. ಮಡದಿ ಮಕ್ಕಳ ಪ್ರೀತಿ ಕಾಣದೆ ವಂದೇ ಮಾತರಂ ವಂದೇ ಮಾತರಂ ಜೀವಮಾನವೇ ದೇಶಕ್ಕಾಗಿದೆ ವಂದೇ ಮಾತರಂ ವಂದೇ ಮಾತರಂ. ಮಡದಿ ಮಕ್ಕಳ ಪ್ರೀತಿ ಕಾಣದೆ ಜೀವಮಾನವೇ ದೇಶಕ್ಕಾಗಿದೆ ದೇಶ ಸೇವೆಯೇ ಈಶ ಸೇವೆಯು ಎಂದು ದುಡಿಯುವವರು ಸಮಸ್ತ ದೇಶ ಪ್ರೇಮಿಗಳಿಗೆ ಎಎನ್ ನೈನ್ ಸುದ್ದಿವಾಹಿನಿ ಸಿಬ್ಬಂದಿ ವರ್ಗದಿಂದ 74ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. AN9 ಸದಾ ನಿಮ್ಮೊಂದಿಗೆ.